ಓಕೆ, ಇದೀಗ ಹಿಂದಿನ ಸರ್ಕಾರ ಎಷ್ಟೆಷ್ಟು ನೀರು ಬಿಟ್ಟಿದ್ದಾರೆ ಅನ್ನೋದು ಗೊತ್ತಿಲ್ವಾ, ಪಟ್ಟಿಯನ್ನು ರಿಲೀಸ್ ಮಾಡಲಾ ಅಂತ ಡಿ ಕೆ ಹೇಳಿದ್ರಲ್ಲ, ಅದಕ್ಕೆ ಟಾಂಗ್ ಕೊಟ್ಟಿದ್ದಾರೆ ಹೆಚ್ ಡಿ ಕೆ. ಕುಮಾರಸ್ವಾಮಿ ಇದ್ದಾಗಲೂ ನೀರು ಬಿಟ್ಟಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ, ನಾವು ಅಧಿಕಾರದಲ್ಲಿದ್ದಾಗ ಯಥೇಚ್ಛವಾಗಿ ಮಳೆ ಆಗಿತ್ತು, ಎಲ್ಲ ಕೆರೆಗಳು ತುಂಬಿದ್ವು, ಕೆರೆ ಕಟ್ಟೆಗಳೆಲ್ಲವೂ ಕೂಡ, ಅವಾಗ ಏನು ಸಮಸ್ಯೆ ಇರಲಿಲ್ಲ. ಬಟ್ ಇವ್ರು ಮಾಡಿರೋ ಪಾಪದ ಕೆಲಸಕ್ಕೆ ಪ್ರಕೃತಿ ಸಹಕಾರ ಕೊಡ್ತಿಲ್ಲ, ನಾವೇನು ಮಾಡೋಣ ಅದಕ್ಕೆ ಅನ್ನುವಂತಹ ಮಾತನ್ನ ಅಥವಾ ತಿರುಗೇಟನ್ನು ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಇದ್ದಾಗಲೂ ಆಗಿದೆ, ಬಿಜೆಪಿ ಸರ್ಕಾರ ಇದ್ದಾಗಲೂ ಆಗಿದೆ ಅನ್ನೋದಕ್ಕೆ ತಿರುಗೇಟು ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಯಥೇಚ್ಛವಾಗಿ ನೀರು ಡ್ಯಾಮ್ನಲ್ಲಿ ತುಂಬಿ ನಾವು ಹಿಡಿದಿಟ್ಕೊಳ್ಳಿಕ್ಕಾಗದೆ ನೀರನ್ನ ಬಿಡಬೇಕಾದಂಥ ವಾತಾವರಣ ದೇವರು ನಮಗೆ ಆ ಒಂದು ಅನುಗ್ರಹ ಮಾಡಿದ್ದ. ಆ ಸಂದರ್ಭದಲ್ಲಿ ಇವರಿಗೆ ಪಾಪದ ಕೆಲಸಗಳು, ಈ ರಾಜ್ಯ ಲೂಟಿ ಹೊಡೆಯೋ ಕೆಲಸ ಇದೆಯಲ್ಲ, ಪ್ರಕೃತಿನೂ ಇವ್ರಿಗೆ ಸಹಕಾರ ಇಲ್ಲ, ಇಲ್ಲಿರೋದು ಸಮಸ್ಯೆ ಇದಷ್ಟೇ. ಹಿಂದೆ ಎಸ್ ಬಿಟ್ಟಿದ್ದೀವಿ, ನೀರು ಬಿಟ್ಟಿದ್ದೀವಿ, ದೇವೇಗೌಡ್ರ ಕಾಲದಲ್ಲೂ ನೀರು ಬಿಟ್ಟವ್ರೆ. ದೇವೇಗೌಡರು ನೀರು ಬಿಟ್ಟಿದ್ದೆ ಯಾವಾಗ, ಸುಪ್ರೀಂ ಕೋರ್ಟು ಕೇಂದ್ರ ಸರ್ಕಾರ ರಿಕ್ವೆಸ್ಟ್ ಮಾಡಿದ ಮೇಲೆ ಬಿಟ್ಟರು ಅವ್ರ ಡೈರೆಕ್ಷನ್, ಸುಪ್ರೀಂ ಕೋರ್ಟ್ ಡೈರೆಕ್ಷನ್ನು ಅವತ್ತಿನ ಕಾಂಗ್ರೆಸ್ ಸರ್ಕಾರ, ನರಸಿಂಹರಾವ್ ಪ್ರಧಾನಮಂತ್ರಿಗಳು. ದೇವೇಗೌಡರು ನೀರು ಬಿಡಬೇಕಾದ್ರೆ ನಮ್ಮ ರಾಜ್ಯದ ರೈತರ ಹಿತಾಸಕ್ತಿಯನ್ನು ಕಡೆಗಣಿಸಿ ನೀರು ಬಿಟ್ಟಿಲ್ಲ. ಡಿ ಕೆ ಶಿವಕುಮಾರ್, ಡಿ ಸಿ ಎಂ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ, ಮಾಜಿ ಸಿ ಎಂ ಹೆಚ್ ಡಿ ಕೆ ಕೊಟ್ಟಿರುವಂತಹ ಟಾಂಗ್ ಇದು. ನಾನು ಅಧಿಕಾರದಲ್ಲಿದ್ದಾಗ ದೇವರು ಮತ್ತು ಪ್ರಕೃತಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದರು, ಯಥೇಚ್ಛವಾಗಿ ನೀರಿತ್ತು, ಎಲ್ಲ ಕೆರೆಕಟ್ಟೆಗಳು ತುಂಬಿತ್ತು, ನೀರನ್ನು ಹರಿಸಲೇಬೇಕಾದ ಪರಿಸ್ಥಿತಿ ಇತ್ತು. ನನ್ನ ರಾಜ್ಯದ ರೈತರ ಹಿತಾಸಕ್ತಿಯನ್ನು ಕಾಪಾಡಿಕೊಂಡು ಅಧಿಕಾರವನ್ನು ನಡೆಸಿದ್ದೀನಿ, ಆಗ ನೀರನ್ನು ಬಿಡುವಂತಹ ಕೆಲಸ ಆಗಿದೆ. ಬಟ್ ಇವರು ಅಧಿಕಾರಕ್ಕೆ ಬಂದಿರೋದು ಪ್ರಕೃತಿ ಅಂದರೆ ಪ್ರಕೃತಿಯು ಕೂಡ ಇವರಿಗೆ ಸಾಥ್ ಕೊಡ್ತಾ ಇಲ್ಲ, ದೇವರಿಗೂ ಇಷ್ಟ ಇಲ್ಲ ಅನ್ನೋ ಧಾಟಿಯಲ್ಲಿ ಮಾಜಿ ಸಿ ಎಂ ಹೆಚ್ ಡಿ ಕೆ ಮಾತಾಡಿದ್ದಾರೆ.